ನಮಸ್ಕಾರ ವೀಕ್ಷಕರಿ, ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯನ್ನ ಸ್ಥಿತಿಗತಿಗಳನ್ನು ನೋಡುತ್ತಿದ್ದರೆ ಚಿಂತಕರ ಚಾವಡಿ ವಿಧಾನ ಪರಿಷತ್, ಆದರೆ ಇದು ಗೋಮುಖ ವ್ಯಾಘ್ರಗಳ ತಾಣಗಳಾಗಿ ಪರಿವರ್ತನೆಯಾಗುತ್ತಿದೆ. ಇದನ್ನು ಸದ್ಯದಲ್ಲೇ ಅಂದರೆ ಶೀಘ್ರವಾಗಿ ರದ್ದು ಮಾಡುವುದು ಸರಿ ಎನ್ನುತ್ತಾ ಇದರ ಅಂಗವಾಗಿ ನಾವು ರಾಜ್ಯಪಾಲರನ್ನು ಮತ್ತು ಚುನಾವಣಾ ಆಯೋಗವನ್ನು ಭೇಟಿ ನೀಡಿ ಒತ್ತಾಯಿಸಲಾಗುವುದು ಎಂಬುದಾಗಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಈ ದಿನ ಮೈಸೂರಿನಲ್ಲಿ ಪತ್ರಕರ್ತರ ಭವನದಲ್ಲಿ ತಮ್ಮ ಆಕ್ರೋಶಭರಿತವಾದಂಥ ಒಂದು ನುಡಿಯನ್ನು ನುಡಿದಿದ್ದಾರೆ. ಕಾರಣವಿಷ್ಟೇ, ಗೋಮುಖ ವ್ಯಾಘ್ರಗಳೇ, ಅದರಲ್ಲೂ ಕೂಡ ಕುಟುಂಬದ ಸದಸ್ಯರುಗಳು ಕೌಟುಂಬಿಕ ಇದು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂಥ ಸನ್ನಿವೇಶ ಬಂದಿದೆ. ಅದರಲ್ಲೂ ಕೂಡ ಸುಮಾರು ದೇಶದಲ್ಲಿ ನಾಗರಿಕರ ಮತ್ತು ಸಾರ್ವಜನಿಕರ ತೆರಿಗೆ ಹಣ ಹೆಚ್ಚು ಕಡಿಮೆ 3,000 ಕೋಟಿಯಷ್ಟು ವ್ಯಯವಾಗುತ್ತಿದ್ದು ಇದು ಭಾರತ ದೇಶದಲ್ಲಿ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಇದನ್ನು ಸಾಧ್ಯವಾದಷ್ಟು ಬೇಗ ನಾವು ರಾಜ್ಯಪಾಲರನ್ನು ಮತ್ತು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ರದ್ದುಪಡಿಸಲು ಮನವಿಯನ್ನು ಸಲ್ಲಿಸಲಾಗುವುದು ಎಂಬುದಾಗಿ ಮೈಸೂರಿನಲ್ಲಿ ಪತ್ರಕರ್ತರ ಭವನದಲ್ಲಿ ರಾಜ್ಯ ಮಟ್ಟದ ವಿಶ್ವ ರೈತ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಡಿಸೆಂಬರ್ 23ರಂದು ಆಯೋಜಿಸಲಾಗಿರುವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿರುತ್ತಾರೆ. ವಿಧಾನ ಪರಿಷತ್ತಿನ ಅವಶ್ಯಕತೆ ನಮಗಿಲ್ಲ, ಇದನ್ನು ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ತರಲಿಕ್ಕೆ ಬಯಸ್ತೇನೆ. ಈ ಬಗ್ಗೆ ಸದ್ಯದಲ್ಲಿಯೇ ರಾಜ್ಯಪಾಲರನ್ನು ಮತ್ತು ಚುನಾವಣಾ ಮುಖ್ಯಸ್ಥರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಏನು ಚಿಂತಕರ ಚಾವಡಿ ಅಂತ ಹೇಳಿದಂಥ ವಿಧಾನ ಪರಿಷತ್ತು ಇವತ್ತು ಕೆಲವು ಕುಟುಂಬಗಳ ಒಂದು ಆಸ್ತಿಯಾಗಿ ಪರಿಗಣನೆ ಆಗ್ತಾಯಿದೆ. ಇದರಲ್ಲಿ ಗೋಮುಖ ವ್ಯಾಘ್ರಗಳು, ಭೂಮಾಫಿಯಾದವರು, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಕೇಂದ್ರ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 3,000 ಕೋಟಿಗೂ ಹೆಚ್ಚು ಹಣ ಇದರ ಬಳಕೆಗೆ ರಾಜ್ಯದ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕೇವಲ ಭಾರತ ಸಂವಿಧಾನದಲ್ಲಿ ವಿಧಾನ ಪರಿಷತ್ತಿನ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಆದರೂ ಕೂಡ ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನು ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ಹಾಗೆಯೇ ಏನು ಈಗ ರಾಜ್ಯದ ರೈತರು ಟ್ಯಾಕ್ಟರ್ಗಳನ್ನು ಖರೀದಿ ಮಾಡುವಾಗ ಒಂದು ಬೆಲೆಯನ್ನು ಸರ್ಕಾರ ನಿಗದಿ ಮಾಡಬೇಕು, ಆ ಬೆಲೆಗೆ ಎಷ್ಟು ಮಾರಾಟ ಮಾಡ್ತಾ ಇದೀವಿ ಅನ್ನುವಂಥ ಒಂದು ಇದನ್ನು ಅವರ ಇದು ಮಾರಾಟ ಕೇಂದ್ರಗಳ ಮುಂದೆ ಹಾಕಬೇಕು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಆದರೂ ಕೂಡ ಕೆಲವೊಂದು ಟ್ಯಾಕ್ಟರ್ ಮಾಲೀಕರು ತಮ್ಮ ಇಚ್ಛೆ ಬಂದಂಗೆ ರೈತರಿಗೆ ಟ್ಯಾಕ್ಟರ್ಗಳನ್ನ ಮಾರ್ತಾಯಿದ್ದಾರೆ. 1,00,000 ರೂಪಾಯಿಗಳನ್ನು ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ ಮತ್ತು ಏನು ಆದೇಶ ಹೊರಡಿಸಿದೆ, ಎಲ್ಲ ಟ್ಯಾಕ್ಟರ್ ಕಂಪನಿಗಳು ನಿಯಮವನ್ನು ಪಾಲನೆ ಮಾಡಿ ಟ್ಯಾಕ್ಟರ್ ದರವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ನಾನು ಬಯಸ್ತೇನೆ. ಮೂರನೇ ವಿಚಾರ, ಭತ್ತ ಖರೀದಿ ಕೇಂದ್ರಗಳನ್ನು ಜನವರಿಯಿಂದ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಜನವರಿಯಿಂದ? ಪಂಜಾಬ್ ಹರಿಯಾಣಗಳಲ್ಲಿ ಅಕ್ಟೋಬರ್ ತಿಂಗಳಿಂದನೇ ಭತ್ತ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡ್ತಾರೆ, ಆದರೆ ಕರ್ನಾಟಕದಲ್ಲಿ ಜನವರಿಯಿಂದ ಯಾಕೆ ಮಾಡ್ತಾರೆ? ಈಗಾಗಲೇ ಪಂಜಾಬ್, ಹರಿಯಾಣ ಮತ್ತಿತರ ರಾಜ್ಯಗಳಲ್ಲಿ ಸುಮಾರು 113,000 ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿ ಮಾಡ್ತದೆ ಸರ್ಕಾರ. ಕರ್ನಾಟಕದಲ್ಲಿ ಕೇವಲ 3.5 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 22 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ರೈತರು ಬೆಳೀತಾ ಇದ್ದೀವಿ. ಅದರಲ್ಲಿ ಕನಿಷ್ಠ 50%ನಷ್ಟು ಆದರೂ ಖರೀದಿ ಮಾಡಿದ್ರೆ ರೈತರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಈ ದಿಕ್ಕಿನಲ್ಲಿ ಕೇಂದ್ರ ಸಚಿವರು, ಕೃಷಿ ಸಚಿವರಿದ್ದಾರೆ, ಅವರು ಈ ಬಗ್ಗೆ ಯೋಚನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡಿಸಿ ಹೆಚ್ಚಿನ ಖರೀದಿ ಕೇಂದ್ರಗಳನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು 7,000 ಖರೀದಿ ಕೇಂದ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1 ಖರೀದಿ ಕೇಂದ್ರಗಳನ್ನು ಮಾಡಿ ರೈತರಿಗೆ ಅನುಕೂಲವನ್ನು ಮಾಡಬೇಕು ಮತ್ತು ಏನು ನಿಯಮಗಳನ್ನು ರೂಪಿಸಿದ್ದಾರೆ.
ಕಿಸಾನ್ ದಿವಸ್ ಅನ್ನುವ ಒಂದು ದಿನವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ನಾವು ನೀವು ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ದಿನ ಅನ್ನುವಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸಂತೋಷ ಪಡ್ಬೇಕಾಗಿದೆ. ಜನಸಿಗವನು ಕಡಿಮೆ ಆಗಿರಲಿದ್ದರೂ ಕೂಡ ರೈತ ಪರವಾಗಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಕ್ರಿಯೆಗಳನ್ನ ಅದನ್ನು ಅತ್ಯದ್ಭುತವಾಗಿ ಅದನ್ನು ಅನುಷ್ಠಾನಗೊಳಿಸಿದಂತಹ ಒಬ್ಬ ಏಕೈಕ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ, ರೈತಪರ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಅವ್ರನ್ನ ನಾವು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಬೇಕು. ನಾನು ಈ ಜಗತ್ತಿನಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅನೇಕ ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ, ಇಲ್ಲ ಅಂತಕ್ಕಂಥದ್ದಲ್ಲ. ಆ ಯೋಜನೆಗಳ ಅನುಷ್ಠಾನದಲ್ಲಿ ನಾವು ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ, ನ್ಯೂನತೆಗಳನ್ನು ಕಾಣ್ತಾ ಇದ್ದೀವಿ. ಅದೇ ನಮ್ಮ ದೌರ್ಭಾಗ್ಯ, ನಮ್ಮ ಸಂಕಷ್ಟಕರವಾಗಿರ್ತಕ್ಕಂಥ ದಿನ ಅಂತಲೇ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆ ಸಂದರ್ಭದಲ್ಲಿ ಬೆಳಗಿನ ಸಮಯದಲ್ಲಿ ಪರಮಪೂಜ್ಯ ಶ್ರೀ ಸುತ್ತೂರು ವೀರಸಿಂಹಾಸನಾಧೀಶ್ವರಾಗಿರ್ತಕ್ಕಂಥ ಸುತ್ತೂರು ಶ್ರೀಗಳು, ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಜೊತೆಗೆ ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಬರ್ತಾರೆ, ಮತ್ತು ಇನ್ನೂ ಅನೇಕ ಮಂತ್ರಿ ಮಹೋದಯರು ಇಲ್ಲಿಗೆ